ಲೋಹಾರ ನನ್ನ ಆತ್ಮೀಯ ಗೆಳೆಯ, ಹೈಸ್ಕೂಲ್ ಕ್ಲಾಸ್ಮೇಟ್ಸ್. ಅಂದ್ರೆ 1963-64ಲಿಂದೇ ನಾವೆಲ್ಲ ಏನಂತಂದ್ರೆ ಕ್ಲಾಸ್ಮೇಟ್ಸು ಈ ಕಡೆ ಹೈಸ್ಕೂಲಲ್ಲಿ. ಮತ್ತು ಪೇಂಟಿಂಗ್ನಲ್ಲಿ ಕಂಡೆಯವರ ಶಿಷ್ಯರಾಗಿ ಶಹಬಾದ್ರಿಂದ ಅವ್ರ ಮನೆಗೆ ಬರ್ತಿದ್ದೆವು ಅಭ್ಯಾಸ ಮಾಡಲಿಕ್ಕೆ. ನಂತರ ಅವರು ಕಂಡೆಯವರು ಸ್ಕೂಲ್ ತೆಗೆ ಓಪನ್ ಮಾಡಿದಂತರ ಫಸ್ಟ್ ಬ್ಯಾಚಿಂದ ಎಲ್ಲ ವಿದ್ಯಾರ್ಥಿಗಳಾಗಿ ನಾವು ಸೇರ್ಕೊಂಡೆವು. ಇಲ್ಲಿವರೆಗೆ ಏನಪ್ಪ ಅಂದರೆ ಎಮ್ ಬಿ ಲೋಹಾರ ನನ್ನ ಬರೀ ಗೆಳೆಯರಲ್ಲದೆ ಫ್ಯಾಮಿಲಿ ಫ್ರೆಂಡ್ಸ್. ಅಂದ್ರೆ ಅವ್ರ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿ ಇವತ್ತಿಂದ ಏನಪ್ಪ ಅಂದ್ರೆ ಒಂದೇ ಮನೆ ರೀತಿ ನಡ್ಕೊಂಡು ಬಂದೀವಿ. ಅವ್ರ ವರ್ಕ್ ಸ್ವಲ್ಪ ಹೆಚ್ಚಿಗೆ ಅವಕಾಶ ಯಾಕೆ ಅಂದರೆ ಕಾಲೇಜ್ ಆಫ್ ಫೈನ್ ಆರ್ಟ್ನಲ್ಲಿ ಅವ್ರು ಪ್ರಿನ್ಸಿಪಲ್ ಆಗಿದ್ದರು, ಲೆಕ್ಚರ್ ಆಗಿದ್ದರು, ಆಮೇಲೆ ಲಲಿತ ಕಲಾ ಅಕಾಡೆಮಿ ಮೆಂಬರ್ ಆಗಿದ್ದರು. ಹೀಗಾಗಿ ಥ್ರೂ ಔಟ್ ಸ್ಟೇಟ್ ಓಡಾಡೋದು. ಮತ್ತು ಅವರು ನಮ್ಗೆ ಫಸ್ಟ್ ಟೈಮ್ ಏನಪ್ಪ ಅಂದರೆ ದೆಹಲಿ ಓರಿಯೆಂಟೇಷನ್ ಕೋರ್ಸ್ ಇರ್ಬೋದು. ಅವಾಗ ಹೊರಗೆ ಬರಲಿಕ್ಕೆ ಅವ್ರು ಹೆದರ್ದಿದ್ರು. ನಾ ಬೇರೆ ಊರಿಗೆ ದೊಡ್ಡ ಊರಿಗೆ ಹೆಂಗೆ ಅಂತ ಅಂಥ ಟೈಮ್ನಾಗ ಇನ್ನೊಬ್ಬರು ಸುತ್ತಪ್ಪ ಸೇರುವಂಥ ಶಾಪುರ್ದವರು, ಸುಲ್ಪುರ್ದವರು, ಮತ್ತು ಲೋಹಾರ ನಾನು ಮೂರು ಜನ ಏನಪ್ಪ ಅಂದರೆ ದೆಹಲಿ ಓರಿಯೆಂಟೇಷನ್ ಕೋರ್ಸ್ಗೆ ಒಂದು ತಿಂಗಳು ಇದ್ದೆವು. ಈ ರೀತಿ ಏನಪ್ಪ ಅಂದರೆ ಸುಮಾರು 1963-64 ಅಕಾಡೆಮಿಕ್ ಇಯರ್ಲಿಂದ ಇವತ್ತಿನವರೆಗೆ ಅವ್ರ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿ ಏನಪ್ಪ ಅಂದ್ರೆ ಫ್ರೆಂಡ್ಸಾಗಿ, ಆತ್ಮೀಯರಾಗಿ, ಮತ್ತು ಕಲಾವಿದರಾಗಿ, ಗೆಳೆಯರಾಗಿ ಏನಪ್ಪ ಅಂದರೆ ಒಬ್ಬರವರೆಗೆ ಇದ್ದೀವಿ. ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಸಾಕಷ್ಟು ಅದ. ಅಂದ್ರೆ ಸರ್, ಸ್ವಲ್ಪ ಈ ಗ್ಯಾಲರಿ ಬಗ್ಗೆ, ಗ್ಯಾಲರಿ ಸ್ಪೇಸ್ ಹೆಂಗ ಅನಿಸ್ತದೆ ನಿಮಗೆ? ಗ್ಯಾಲರಿ ನನಗೆ ಭಾಳ ಚಲೋ ಅನಿಸ್ತದೆ ನನಗೆ. ಯಾಕಂದ್ರೆ ಆರ್ಕಿಟೆಕ್ಟ್ ಏನಪ್ಪ ಅಂದ್ರೆ ಖಂಡೇರಾವ್. ಇಷ್ಟ ಸ್ಪೇಸ್ ಅನ್ನು ಹೆಂಗೆ ಬಳಸ್ಕೋಬೇಕು, ಇಷ್ಟ ಸ್ಪೇಸ್ ಹೆಂಗೆ ಬಳಸ್ಕೋಬೇಕು ಅನ್ನೋದಾಗ ಅದು ಒಂದು ಟ್ಯಾಲೆಂಟ್ ಏನಪ್ಪ ಅಂದ್ರೆ ಖಂಡೇರಾವ್ ಆರ್ಕಿಟೆಕ್ಟ್ ಅಂತಿದೆ. ಅದು ನೂತನವಾಗಿ ಕಾಣಿಸ್ತದೆ, ಮೊದಲೇ ಪ್ಲಾನ್ ಇಲ್ಲ. ಇದ್ದ ಬಿಲ್ಡಿಂಗ್ ಮೇಲೆ ಅದಕ್ಕೆ ಅದನ್ನು ಹಂಚ್ಕೊಂಡು ಗ್ಯಾಲರಿ ಮಾಡಿದ್ದಾರೆ. ಮತ್ತು ಇವತ್ತು ನಾವು ಗುಲ್ಬರ್ಗದ ಏನಪ್ಪ ಅಂದ್ರೆ ಕಲಾವಿದ ಸಂಖ್ಯೆ ಜಾಸ್ತಿ ಇದೆ. ಇದು ಒಂದು ಆಗಿದ್ದು ಭಾಳ ಗೊತ್ತಿಲ್ಲ. ಅಲ್ಲದೆ ಮೇನ್ ಏನಪ್ಪ ಅಂದ್ರೆ ಯೋಗ ವರ್ಕ್ ಎಲ್ಲ ಒಂದು ರೂಮ್ನಾಗ ಡಂಪ್ ಆಗಿ ಮಾಡೋದಕ್ಕಿಂತ ಗ್ಯಾಲರಿನಾಗ ಬಿಸಿಲೇ ಆಗಿತ್ತು. ಬಹಳ ಸಂತೋಷದ ಕೆಲಸ, ಅದು ಒಂದು ಮಿಸ್ತಕ್ಕಂಥ ಕೆಲಸ. ಬಹಳ ಜನ ಮಕ್ಕಳಿಗೆ ತಂದಿಗೆ ಏನೋ ಟಯಸ್ ಇರ್ತದೆ, ಆ ಟಯಸ್ ಮಕ್ಕಳಿಗೆ ಇರಾಗಿಲ್ಲ, ಮಕ್ಕಳ ಟೇಸ್ಟ್ ಬೇರೆ ಇರ್ತದೆ. ಅವರ ತಂದಿಗೆ ಏನಪ್ಪ ಸರಿಯಾದ ಒಂದು ಬೇಡಿಕೆ ಮಾಡಿಸಿ ಶಾಶ್ವತವಾಗಿ ಅವ್ರ ತಂದೆ ಹೆಸರು ಬೆಳೆಯಂಗೆ ಮಕ್ಕಳು ಮಾಡಿದ್ದಾರೆ, ಹೆಣ್ಮಕ್ಕಳು ಮಾಡಿದ್ದಾರೆ. ಅದು ನನಗೆ ಸಂತೋಷ ಆಗುತ್ತೆ. ನಮ್ಮ ಬೆಳೆಯವರು ಹುಡುಗರು ಹಂಗೆ ಹೇಳ್ತಾರೆ, ನೀವಿರೋ ಕಾಲಕ್ಕೆ ಏನಾದರೂ ಮಾಡಿರಿ, ಇಲ್ಲಿ ಕಂದ್ರೆ ಮಾಡಿದ್ರೆ ಮಕ್ಕಳು ಮಾಡ್ತಾರೆ ಅಂತ ನನಗೆ ಗ್ಯಾರಂಟಿ ಇಲ್ಲ. ಎಷ್ಟೊಂದು ಸಾಹಿತಿಗಳು ಬರೀತಾರೆ, ಇಂಗ್ಲೀಷ್ ಆಗಿರ್ಬೋದು, 100-200 ವರ್ಷದ ಮೇಲೆ ಯಾರೋ ಕೇಳಿದ್ದಾರೆ, ಸಿಂಗಲ್ ಮಾಡಿದ್ದಾರೆ. ಹಂಗೇನಪ್ಪ ಅಂದ್ರೆ ಈಗ ಇದ್ದಿದ್ದ ಎಲ್ಲ ವರ್ಕ್ಗಳನ್ನು ಒಂದು ಕಡೆ ಕಲೆಕ್ಟ್ ಮಾಡಿ ಗ್ಯಾದರ್ ಮಾಡಿರ್ಬೋದು. ಕಲಾವಿದರಿಗೆ ಪ್ರೇರಣೆ ಪ್ರೋತ್ಸಾಹ ಈ ಕೆಲಸ ಏನಪ್ಪ ಮುಂದಿನ ಮಕ್ಕಳು ಅವ್ರ ಸಾಮಾನ್ಯ